ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಬೇಕು, ಕಣ್ಣಿನ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು, ಫ್ಯೂಚರಲ್ಲಿ ಯಾವುದೇ ರೀತಿ ಕಣ್ಣಿನ ತೊಂದರೆ ಬರಬಾರ್ದು ಅನ್ನೋಂಥವ್ರಿಗೆ ಇವತ್ತು ನಾನು ಕೆಲವು ಪರಿಣಾಮಕಾರಿ ಮನೆಮದ್ದುಗಳನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಸಂದರ್ಶನದ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಹೆಚ್ಚು ಕಾಲ ಟಿವಿ, ಮೊಬೈಲ್, ಲ್ಯಾಪ್ಟಾಪ್ಸ್ಗಳ ಮುಂದೆ ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ಲದೇ ನೋಡೋದ್ರಿಂದ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡದೇ ಸತತವಾಗಿ ಟಿವಿ ಮುಂದೆನೇ ಕೂತ್ಕೊಳ್ಳುವಂಥದ್ದು, ಲ್ಯಾಪ್ಟಾಪ್ಸ್ಗಳ ಮುಂದೆ ಇರುವಂಥದ್ದು, ಮೊಬೈಲ್ ಹೆಚ್ಚು ಯೂಸ್ ಮಾಡೋದ್ರಿಂದ ಐ ಸ್ಟ್ರೈನ್ ಆಗುತ್ತೆ. ಐ ಮಸಲ್ ರಿಲ್ಯಾಕ್ಸೇಷನ್ಗೆ ನೀವು ಪ್ರತಿ ಬಾರಿ ಪಾಮಿಂಗ್ ಮಾಡ್ಕೊಳ್ಳುವಂಥದ್ದು, ಎರಡು ಕೈ ಹಸ್ತ ಘರ್ಷಣೆ ಮಾಡಿ ಎರಡು ಕೈ ಹಸ್ತವನ್ನು ಆ ಬಿಸಿ ಬೆಚ್ಚನೆ ಅನುಭವವನ್ನು ನೀವು ಆ ಬಿಸಿಯನ್ನು ನೀವು ಕಣ್ಮೇಲೆ ಇರಿಸ್ಬೇಕು. ಇದರಿಂದ ಐ ಮಸಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಅದೇ ರೀತಿ ಪ್ರತಿನಿತ್ಯ ಎಕ್ಸಸೈಸ್ ಜೊತೆಗೆ ಅಂದರೆ ಯೋಗಾಭ್ಯಾಸದೊಂದಿಗೆ ನೀವು ಸ್ವಲ್ಪ ಹೊತ್ತು ಕಣ್ಣಿನ ಎಕ್ಸಸೈಸ್, ಐ ಎಕ್ಸಸೈಸ್, ಕಣ್ಣುಗಳಿಗೆ ವ್ಯಾಯಾಮ ನೀಡುವಂಥದ್ದು, ಐ ಎಕ್ಸಸೈಸಸ್ ಅಂತ ಹೇಳ್ತೇವೆ. ಕಣ್ಣುಗಳಿಗೆ ವ್ಯಾಯಾಮವನ್ನು ನೀಡಬೇಕಾಗುತ್ತೆ. ಕಣ್ಣನ್ನು ಮೇಲೆ ಕೆಳಗೆ, ಐ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಗಿರ್ಬೋದು, ರೈಟ್ ಆ್ಯಂಡ್ ಲೆಫ್ಟ್ ರೊಟೇಷನ್, ಕ್ಲಾಕ್ ವೈಸ್ ರೊಟೇಷನ್ ಆಗಿರ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗಿರ್ಬೋದು, ಅದೇ ರೀತಿ ಡಯಾಗ್ನಲ್ ಮೂಮೆಂಟ್ಸ್, ಈ ಥರ ಐ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಪ್ರತಿ ಬಾರಿ ಮೂಮೆಂಟ್ಸ್ಗಳನ್ನ, ಐ ಬಾಲ್ ಮೂಮೆಂಟ್ ಮಾಡಿದಾಗ ಪ್ರತಿ ಬಾರಿ ಪಾಮಿಂಗ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಐ ಸ್ಟ್ರೈನ್ ಆದರೆ ಐ ಮಸಲ್ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಆಗುತ್ತೆ, ಪಾಮಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ವೀಕ್ಷಕರೇ, ಐಬ್ರೋಸ್ ಮೂಮೆಂಟ್ಗಳಾಗಿರ್ಬೋದು, ಹುಬ್ಬನ್ನು ಮೇಲೆ ಹಾಗೆ ಕೆಳಗೆ ಮಾಡ್ಕೊಳ್ಳುವಂಥದ್ದು, ಹಾಗೆ ಫೇಷಿಯಲ್ ಮಸಲ್ ಸ್ಟ್ರೆಂಥನಿಂಗಿಗೆ, ಹಾಗೆ ಐ ಮಸಲ್ ಸ್ಟ್ರೆಂಥನಿಂಗ್ಗೆ ತುಂಬ ಒಳ್ಳೆಯದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೀಕ್ಷಕರೇ, ಪ್ರತಿನಿತ್ಯ ನೀವು ಯೋಗಾಭ್ಯಾಸದಲ್ಲಿ ಕಣ್ಣಿನ ಎಕ್ಸಸೈಸ್ಗಳನ್ನ, ಐ ಎಕ್ಸಸೈಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಇತಿ ವೀಕ್ಷಕರೇ, ವಿಟಮಿನ್ ಇ ಜೀವಸತ್ವ ಹೆಚ್ಚು ಇರುವಂತಹ ಆಹಾರ ಪದಾರ್ಥಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬಾದಾಮಿಯಲ್ಲಿ ವಿಟಮಿನ್ ಇ ಪ್ರಮಾಣ ಜಾಸ್ತಿ ಇದೆ. ನಿಯಮಿತವಾಗಿ ಬಾದಾಮಿಗಳನ್ನ ತಗೊಳ್ಳೋದ್ರಿಂದ, ಅಂದರೆ ರಾತ್ರಿ ನೆನೆಸಿ ಬಾದಾಮಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ, ಬ್ರೇಕ್ಫಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬ್ರೈನ್ ಫಂಕ್ಷನಿಗೆ ತುಂಬ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಮ್ಯಾಕ್ಯುಲರ್ ಡಿಜನರೇಷನ್, ಕಣ್ಣಿನ ಪೊರೆಗಳು ಮುಂದೆ ಬರದೇ ಇರೋ ರೀತಿಯಲ್ಲಿ ತಡೆಯಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ವಿಟಮಿನ್ ಇ ಆಗಿರ್ಬೋದು, ಹೆಚ್ಚು ಪ್ರಮಾಣದಲ್ಲಿ ನಿಮಗೆ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸಲ್ಲೇ ಆಗಿರ್ಬೋದು, ಅದೇ ರೀತಿ ಪಂಪ್ಕಿನ್ ಸೀಡ್ಸ್ಗಳಾಗಿರ್ಬೋದು, ಫೆನೆಲ್ ಸೀಡ್ಸ್, ಈ ಥರ ಸೀಡ್ಸ್ಗಳನ್ನ ನೀವು ಮಿಕ್ಸ್ ಮಾಡಿಕೊಂಡು ಬಾಕ್ಸಲ್ಲಿ ರೆಡಿ ಮಾಡಿಟ್ಕೊಳ್ಳಿ. ಅದನ್ನ ನೀವು ಪ್ರತಿನಿತ್ಯ ಒಂದು ಚಮಚದಷ್ಟು, ಒಂದರಿಂದ ಎರಡು ಚಮಚದಷ್ಟು ಪ್ರತಿ ಬಾರಿ ತಗೊಳ್ಳೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಜಿಂಕ್, ಸೆಲೇನಿಯಂ, ಹಾಗೆ ವಿಟಮಿನ್ ಇ ಪ್ರಮಾಣ ನಮಗೆ ದೇಹಕ್ಕೆ ಡೈರೆಕ್ಟಾಗಿ ಸಿಗುತ್ತೆ. ಅದೇ ರೀತಿ ವಿಟಮಿನ್ ಎ ಜೀವಸತ್ವ ಇರುವಂತಹ ಕ್ಯಾರೆಟ್ ಆಗಿರ್ಬೋದು, ಪಪ್ಪಾಯಿ ಆಗಿರ್ಬೋದು, ಅದೇ ರೀತಿ ಸ್ವೀಟ್ ಪೊಟ್ಯಾಟೊ, ಇದೆಲ್ಲವನ್ನು ನೀವು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಅದೇ ರೀತಿ ವೀಕ್ಷಕರೇ, ಸುಂದರವಾದಂಥ ನಯನಗಳಿಗೆ, ಕಣ್ಣಿನ ಆರೋಗ್ಯಕ್ಕೆ, ನೇತ್ರದ ಆರೋಗ್ಯಕ್ಕೆ ನೀವು ವರ್ಷಕ್ಕೊಂದು ಬಾರಿ ಆದರೂ ನೀವು ಅಕ್ಷಿತರ್ಪಣವನ್ನು ತಗೊಳ್ಬೇಕಾಗತ್ತೆ. ಕಣ್ಣಿನ ಆರೋಗ್ಯಕ್ಕೆ ಅಕ್ಷಿತರ್ಪಣ ಒಳ್ಳೆಯದು, ಹಾಗೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಕ್ಷಿತರ್ಪಣ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಅಂಜನ ಕ್ರಿಯಾ ಅಂತ ಇರುತ್ತೆ, ಅದು ಕೂಡ ನಿಮ್ಮ ನಯನಗಳಿಗೆ, ನೇತ್ರಗಳಿಗೆ, ನೇತ್ರಗಳ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ಜೊತೆಗೆ ನೀವು ಕ್ಯಾರೆಟ್ನ ಸ್ವಲ್ಪ ಪಾಲಕ್ನೊಂದಿಗೆ ಸೇರಿಸಿ ಸ್ವಲ್ಪ ನಿಂಬೆಹಣ್ಣು ರಸವನ್ನು ಹಿಂಡಿಬಿಟ್ಟು ಪ್ರತಿನಿತ್ಯ ಜ್ಯೂಸ್ ಫಾರ್ಮಲ್ಲಿ ನೀವು ಒಂದು ಗ್ಲಾಸ್ನಷ್ಟು ಪ್ರತಿನಿತ್ಯ ನೀವು ತಗೊಳ್ಬೋದು. ಇದರಿಂದ ಕಣ್ಣಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕೆ ಖಂಡಿತ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರತಿನಿತ್ಯ ಅರ್ಲಿ ಮಾರ್ನಿಂಗ್ ಎಳೆ ಬಿಸಿಲಲ್ಲಿ ನೀವು ಸ್ವಲ್ಪ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋವಂಥವ್ರಿಗಾಗಿರ್ಬೋದು, ಕಣ್ಣಿನ ದೃಷ್ಟಿ ಕಮ್ಮಿ ಇರೋವಂಥವ್ರು ಅದನ್ನ ವೃದ್ಧಿಸ್ಕೊಳ್ಬೇಕು ಅಂತಂದರೆ ಎಳೆ ಬಿಸಿಲನ್ನು ನೋಡುವಂಥದ್ದು. ಹೀಗೆ ಒಂದು 3 to 5 minutes ಈ ಥರ ಎಳೆ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರಿಂದ, ಎಳೆ ಸೂರ್ಯನನ್ನು, ಸೂರ್ಯನ ಕಿರಣಗಳನ್ನ ದೃಷ್ಟಿಸಿ ನೋಡೋದ್ರಿಂದ ಖಂಡಿತ ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗೆ ತ್ರಾಟಕ ಅಭ್ಯಾಸ ವೀಕ್ಷಕರೇ, ತ್ರಾಟಕ ಅಭ್ಯಾಸವು ಕೂಡ ನಿಮಗೆ
ಐ ವಿಷನ್ ಪ್ರಾಬ್ಲಮ್ ಇರುವಂತವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಬೇಕು. ಕಣ್ಣಿನ ದೃಷ್ಟಿ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏಕಾಗ್ರತೆ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಕೊಳ್ಲಿಕ್ಕೂ ತ್ರಾಟಕ ಅಭ್ಯಾಸ ಹೆಲ್ಪ್ ಆಗುತ್ತೆ. ತ್ರಾಟಕ ಅಭ್ಯಾಸವನ್ನು 15-20 ಮಿನಿಟ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ವಾರದಲ್ಲಿ ಒಂದರಿಂದ ಎರಡು ಬಾರಿ ಈ ಥರ ಮಕ್ಕಳಿಗೆ ಖಂಡಿತ ನೀವು ಈ ಥರ ಮಾಡಿಸೋದ್ರಿಂದ ಸ್ಪೆಕ್ಟಿಕಲ್ಸ್ಗಳಿಗೆ ಬಾಯಿ ಹೇಳ್ಬೋದು. ಈ ಥರ ಮಾಡ್ತಾ ಬಂದಿದೆ ಆದರೆ ವೀಕ್ಷಕರೇ ಖಂಡಿತ ನಿಮ್ಮ ಕಣ್ಣಿನ ಆರೋಗ್ಯ ದೃಷ್ಟಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಖಂಡಿತ ಸಹಾಯ ಆಗುತ್ತೆ. ತುಂಬ ಕಣ್ಣು ಉರಿ ಬರ್ತಾ ಇದೆ, ಊದ್ಕೊಂಡಿದೆ, ಉರಿ ಊತ ಆಗಿದೆ, ಡ್ರೈನೆಸ್ ಅನಿಸ್ತಾ ಇದೆ, ಇಚ್ಚಿಂಗ್ ಇದೆ, ಹಾಗೆ ಕಣ್ಣು ಕೆಂಪಾಗಿದೆ ಅನ್ನೋಂಥವ್ರಿಗೆ ಅಲೋವೆರಾ ಐ ಜೆಲ್ ಪ್ಯಾಕ್ ಬರುತ್ತೆ. ಇದನ್ನು ನೀವು ಕಣ್ಮೇಲೆ ಇರಿಸ್ಕೊಳ್ಬೋದು. ಒಂದು 10 ಮಿನಿಟ್ಸ್ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಕಣ್ಣಿನ ಉರಿಯಾಗಿರ್ಬೋದು, ಊದ್ಕೊಂಡಿರುವಂಥದ್ದು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಕಣ್ಣುಗಳು ಕೆಂಪಾಗಿರುತ್ತೆ, ಅಂಥ ಕಂಡೀಷನಲ್ಲಿ ನೀವು ಅಲೋವೆರಾ ಜೆಲ್ ಪ್ಯಾಕ್ನ ಉರಿ ಊತಕ್ಕೆ ನೀವು ಇಟ್ಕೊಳ್ಬೋದು. ಹಾಗೆ ಅದ್ರ ಜೊತೆಗೆ ಕೋಲ್ಡ್ ಐ ಪ್ಯಾಕ್, ನೀವು ಜಸ್ಟ್ ಕಾಟನ್ ಟವಲ್ನ ಅಥವಾ ಕಾಟನ್ ಬಟ್ಟೆನ ನೀರಲ್ಲಿ ಕೋಲ್ಡ್ ವಾಟ್ರಲ್ಲಿ ಡಿಪ್ ಮಾಡಿ ಕಣ್ಗಳ ಮೇಲೆ ಇಡುವಂಥದ್ದು. ಹಾಗೆ ಕುಕುಂಬರ್ಸ್, ಕುಕುಂಬರ್ ಸ್ಲೈಸಸ್ ಆಗಿ ಮಾಡಿಕೊಂಡು ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳುವಂಥದ್ದು. ಹಾಗೆ ಅಲೋವೆರಾ, ಫ್ರೆಶ್ ಆಗಿ ಅಲೋವೆರಾ ಸಿಕ್ಕರೂ ಓಕೆ, ಅಲೋವೆರಾ ಜೆಲ್ ಪ್ಯಾಕ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಸುಂದರವಾದ ನಿಮ್ಮ ಕಣ್ಗಳ ಆರೈಕೆ ಮಾಡಿಕೊಳ್ಬೇಕು ಅಂದರೆ ಐ ವಾಶ್, ಐ ಕಪ್ಸ್ಗಳು ಸಿಗುತ್ತೆ. ಐ ವಾಶ್ ಮಾಡೋದ್ರಿಂದ ಕೂಡ ಈ ಕಣ್ಣು ಉರಿ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಕೆಂಪಾಗೋದನ್ನು ನೀವು ಒಂದು ಮಟ್ಟಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ವೀಕ್ಷಕರೇ, ಕಣ್ಣಿನ ಆರೋಗ್ಯವನ್ನು ಆರೈಕೆಯನ್ನು ಹೇಗೆ ಮಾಡ್ಕೊಳ್ಬೇಕು, ವೃದ್ಧಿಸ್ಕೊಳ್ಬೇಕು, ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು, ಕಣ್ಣಿನ ದೃಷ್ಟಿಯನ್ನು ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.